यूटी कादर फरीद दिंबा इस नाम यूटी कादर अवर तंदे यूटी फरीद मत्तु नन्न तंदे बीवी ककिल इबरू कूड़ा बहुत आत्मीय स्नेहितरागिद्दरु ओट्टिगे शासकरागिद्दवरु सो ई नेलेयिंदलू कूड़ा ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಭಾಪತಿಗಳ ಸ್ಥಾನ ಅಂತ ಹೇಳುವಂಥದ್ದು ಬಹಳ ಜವಾಬ್ದಾರಿಯ ಒಂದು ಸ್ಥಾನ. ಅದನ್ನು ನಿಭಾಯಿಸಲಿಕ್ಕೆ ಸದನದ ನಿಯಮಗಳ ಬಗ್ಗೆ ಅರಿವಿರಬೇಕಾಗ್ತದೆ, ಸಂವಿಧಾನದ ಬಗ್ಗೆ ಕಾನೂನಿನ ಬಗ್ಗೆ ಅರಿವಿರಬೇಕಾಗ್ತದೆ. ಆಮೇಲೆ ಎಲ್ಲರನ್ನು ಆಡಳಿತ ಪಕ್ಷವನ್ನು ವಿರೋಧ ಪಕ್ಷವನ್ನು ಎಲ್ಲರನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಜಾಣ್ಮೆ ಇರಬೇಕಾಗ್ತದೆ, ತಾಳ್ಮೆ ಇರಬೇಕಾಗ್ತದೆ, ಬುದ್ಧಿವಂತಿಕೆ ಇರಬೇಕಾಗ್ತದೆ. ಮತ್ತು ಸದನದಲ್ಲಿ ಕಲಾಪ ನಡೀತಾ ಇರುವಾಗ ಅಲ್ಲಿ ನಡೆಯುತ್ತೆ ಮಾತುಕತೆಗಳಲ್ಲಿ ಏನಾದರೂ ತೊಂದರೆಗಳು ವ್ಯತ್ಯಾಸಗಳು ಕಂಡು ಬಂದರೆ ಅದನ್ನು ಅಲ್ಲಿಂದ ಅಲ್ಲಿಗೆ ಸರಿಪಡಿಸಬೇಕಾದಂಥ ಬಹಳ ಜಾಣ್ಮೆಯಿಂದ ಸೂಕ್ಷ್ಮತೆಯಿಂದ ಸಂವೇದನಾಶೀಲತೆಯಿಂದ ನಿಭಾಯಿಸಬೇಕಾದಂಥ ಸಾಮರ್ಥ್ಯ ಇರಬೇಕಾಗ್ತದೆ. ಆದ್ದರಿಂದ ಮತ್ತು ತಕ್ಕಷ್ಟು ಮಟ್ಟಿಗೆ ಹಾಸ್ಯ ಪ್ರಜ್ಞೆ ಕೂಡ ಅವರಲ್ಲಿ ಇರಬೇಕಾಗ್ತದೆ. ಮಾನ್ಯ ರಮೇಶ್ ಕುಮಾರ್ ಅವರು ಸದನದ ಅಧ್ಯಕ್ಷರಾಗಿದ್ದಾಗ ಇದನ್ನು ನಾವು ಬಹಳ ಚೆನ್ನಾಗಿ ನೋಡಿದ್ದೇವೆ. ಅಂಥ ಒಂದು ಬಹಳ ಮುಖ್ಯವಾದಂಥ ಮುಖ್ಯಮಂತ್ರಿಯವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಪ್ರತಿಯೊಬ್ಬ ಸದಸ್ಯರು ಕೂಡ ಗೌರವಿಸಬೇಕಾದಂಥ ಮತ್ತು ಅವರನ್ನು ಉದ್ದೇಶಿಸಿ ಸದನದಲ್ಲಿ ಮಾತಾಡಬೇಕಾದಂಥ ಒಂದು ಸ್ಥಾನದಲ್ಲಿ ಇವತ್ತು ಯು ಟಿ ಖಾದರ್ ಅವರನ್ನು ಆರಿಸುವುದಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ ಅಂತೇಳಿ ವರದಿಗಳು ಹೇಳ್ತಾ ಇವೆ. ಇದು ಬಹಳ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 62-68 ನಡುವಿನ 6 ವರ್ಷಗಳ ಕಾಲ ಬಂಟ್ವಾಳ ವೈಕುಂಠ ಬಾಳಿಗೆ ಅವರು ಬಹಳ ಹೆಸರು ಪಡೆದಂಥ ವಕೀಲರಾಗಿದ್ದರು, ಬಹಳ ಗೌರವಾನ್ವಿತ ವಿಧಾನಸಭಾ ಸದಸ್ಯರಾಗಿದ್ದರು, ಅವರು ಸ್ಪೀಕರ್ ಆಗಿದ್ದರು. ಅವರ ನಂತರ ಈಗ ಯು ಟಿ ಖಾದರ್ ಅವರಿಗೆ ಈ ಸ್ಥಾನಮಾನ ಲಭಿಸ್ತಾ ಇದೆ. ಅವರು ಖಂಡಿತವಾಗಿಯೂ ಈ ಪದಕ್ಕೆ ಈ ಸ್ಥಾನಕ್ಕೆ ಸಂಪೂರ್ಣ ನ್ಯಾಯ ಒದಗಿಸ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ, ನಮ್ಮ ನಾಡಿನ ಜನರಿಗಿದೆ. ಆದ್ದರಿಂದ ಅವರಿಗೆ ಇದರಲ್ಲಿ ಈ ಹೊಸ ಜವಾಬ್ದಾರಿಯಲ್ಲಿ ಎಲ್ಲ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಇದು ನಮ್ಮೆಲ್ಲರಿಗೂ ಕೂಡ ಕರ್ನಾಟಕದ ಸಮಸ್ತ ಜನತೆಗೆ ಇದು ಬಹಳ ಒಂದು ಹೆಮ್ಮೆಯ ವಿಷಯ. ಇದೇ ಮೊತ್ತ ಮೊದಲ ಬಾರಿಗೆ ಅಲ್ಪಸಂಖ್ಯಾತ ಸಮುದಾಯದವರೊಬ್ಬರು, ಒಬ್ಬರು ಮುಸ್ಲಿಂ ಬಾಂಧವರೊಬ್ಬರು ಮತ್ತು ಹಿರಿಯ ಶಾಸಕರಾಗಿರೋ ಇದು 5ನೇ ಬಾರಿ ಅವರು ಚುನಾಯಿತರಾಗಿ ವಿಧಾನಸಭೆಗೆ ಬಂದಿದ್ದಾರೆ. ಈ ಸ್ಥಾನಕ್ಕೆ ಏರ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಮತ್ತು ಅಭಿಮಾನದ ವಿಷಯ. ಯುಟಿ ಖಾದರ್ ಅವರ ಪೂರ್ಣ ಹೆಸರು ಯುಟಿ ಅಬ್ದುಲ್ ಖಾದರ್ ಅಲಿ ಫರೀದ್. ಇವರ ತಂದೆಯ ಹೆಸರು ಹಾಜಿ ಯುಟಿ ಫರೀದ್. ಲಾ ಪದವೀಧರರಾಗಿದ್ದ ಇವರು ಉಳ್ಳಾಲ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಯುಟಿ ಖಾದರ್ ಅವರ ತಾಯಿಯ ಹೆಸರು ಯುಟಿ ನಸೀಮಾ. 1969 ಅಕ್ಟೋಬರ್ 12 ಜನಿಸಿರುವ ಯುಟಿ ಖಾದರ್ ಕೂಡ BA LLB ಪದವೀಧರರು. ಯುಟಿ ಖಾದರ್ ಅವರು ತನ್ನ LKG ಶಿಕ್ಷಣವನ್ನ ಮಂಗಳೂರಿನ ರೋಶ್ನಿ ನಿಲಯದಲ್ಲಿ ಪಡೆದರು. 1ರಿಂದ 4ನೇ ತರಗತಿಯವರೆಗೆ ಸೈಂಟ್ ಜೆರೋಜಾ ಮತ್ತು 5ನೇ ತರಗತಿಯಿಂದ ಪ್ರೌಢ ಶಿಕ್ಷಣದವರೆಗೆ ಸೈಂಟ್ ಅಲೋಶಿಯಸ್ ಕಾಲೇಜ್ನಲ್ಲಿ ಶಿಕ್ಷಣ ಪಡೆದರು. ಪದವಿ ಪೂರ್ವ ಶಿಕ್ಷಣವನ್ನ ಮೂಡುಬಿದ್ರೆಯ ಮಹಾವೀರ ಕಾಲೇಜ್ನಲ್ಲಿ ಕಲಿತು ನಂತರ ಮಂಗಳೂರಿನ SDM ಕಾಲೇಜ್ನಲ್ಲಿ BA LLB ಪದವಿ ಪಡೆದರು. ಬೈಕ್ ಹಾಗೂ ಕಾರ್ ರೇಸ್ನಲ್ಲಿ ಆಸಕ್ತಿ. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಮೋಟರ್ ರೇಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗಿ. ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಹಾಕಿ ಮತ್ತು ಟೆನಿಸ್ ಇಷ್ಟದ ಆಟ. 1990 NSUI ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, 1994-99 NSUI ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿ, 1999-2001 NSUI ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ. 2008 KPCC ಕಾರ್ಯದರ್ಶಿಯಾಗಿ ಆಯ್ಕೆ. 2008 ಮೊದಲ ಬಾರಿ ಶಾಸಕರಾಗಿ ಆಯ್ಕೆ. ತನ್ನ ತಂದೆ ನಿಧನರಾದ ಕಾರಣ ಆ ಜಾಗಕ್ಕೆ ನಡೆದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ಗೆದ್ದರು. ಬಳಿಕ 2008, 2013, 2018 ಹಾಗೂ 2023 ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾದರು. 2008-2013 ಅವಧಿಯ ವಿಧಾನಸಭೆಯ ಅತ್ಯುತ್ತಮ ಕಾರ್ಯವೈಖರಿಗಾಗಿ ಸದನವೀರ ಹಾಗೂ ಶೈನಿಂಗ್ ಇಂಡಿಯಾ ಅವಾರ್ಡ್ಗೆ ಭಾಜನರಾದರು.
2013 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ 2016 ರ ತನಕ ಕಾರ್ಯನಿರ್ವಹಿಸಿದರು। 2016 ರಿಂದ 18 ರ ತನಕ ಆಹಾರ ಸಚಿವರಾಗಿ ಕಾರ್ಯನಿರ್ವಹಿಸಿದರು। 2018 ರ ಮೈತ್ರಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದರು। 2021 ರಲ್ಲಿ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಆಯ್ಕೆಯಾಗಿ 2023 ರವರೆಗೆ ಕಾರ್ಯನಿರ್ವಹಿಸಿದರು। ಈ ಹುದ್ದೆಯನ್ನು ಸ್ವೀಕರಿಸಲಿಕ್ಕೆ ಅಲಂಕರಿಸಲಿಕ್ಕೆ ಅಥವಾ ಇದನ್ನು ಸಂಭಾಳಿಸಲಿಕ್ಕೆ ಯುಟಿ ಕಾದರ್ ಅತ್ಯಂತ ಅರ್ಹ ವ್ಯಕ್ತಿಯಾಗಿದ್ದಾರೆ। ಅತ್ಯಂತ ಅರ್ಹ ವ್ಯಕ್ತಿ ನಾನು ಯುಟಿ ಕಾದರ್ ಅವರನ್ನು ಈಗೇನು ನೋಡುವುದಲ್ಲ। ಇವರ ತಂದೆ ಯುಟಿ ಫರೀದ್ ರವರು ಚುನಾವಣೆಗಳಲ್ಲಿ ನಿಂತಾಗ ಅವರ ಜೊತೆಗೆ ಭಾಷಣಕ್ಕೆ ಹೋಗ್ತಾ ಇದ್ದವನು ನಾನು। ಆವಾಗಲಿಂದಲೂ ಯುಟಿ ಕಾದರ್ ನೋಡ್ತಿದ್ದೇನೆ। ಯುಟಿ ಕಾದರ್ ಒಬ್ಬ ಒಳ್ಳೆಯ ವ್ಯಕ್ತಿ ಅಲ್ಲದೆ ಎಲ್ಲರೊಂದಿಗೆ ಬೆರೆಯುವಂತಹ ವ್ಯಕ್ತಿತ್ವ ಇರುವವರು। ಅದು ಮಾತ್ರ ಅಲ್ಲ, ಈಗ ಯುಟಿ ಕಾದರ್ ಪೂರ್ವ ಪ್ರಬುದ್ಧ ರಾಜಕಾರಣಿಯಾಗಿ ಮೂಡಿ ಬಂದಿದ್ದಾರೆ। ರಾಜಕೀಯದ ಎಲ್ಲ ಅನುಭವಗಳನ್ನು ಅವರು ಗಳಿಸಿಕೊಂಡಿದ್ದಾರೆ। 4 ಸಲ ಗೆದ್ದು ವಿಧಾನಸೌಧದ ಒಳಗೆ ಕುಳಿತು ಚರ್ಚಿಸಿ ಮಾತು ನೀವು ನೋಡಿ, ಹಿಸ್ಟರಿಯಲ್ಲಿಯ ದಾಖಲೆಗಳನ್ನು ತೆಗೆದು ನೋಡಿದರೆ ಒಳ್ಳೊಳ್ಳೆಯ ವಿಚಾರಗಳ ಮೇಲೆ ತರ್ಕಬದ್ಧವಾಗಿ ಮಾತಾಡಿದ್ದಿದ್ರೆ ಅದು ಯುಟಿ ಕಾದರ್ ಅವರು। ಅದೇ ಕಾರಣಕ್ಕಾಗಿ ಅವರನ್ನು ವಿಪಕ್ಷದ ಉಪನಾಯಕನನ್ನಾಗಿ ಸಹ ಆರಿಸಿತು। ಮತ್ತೆ ಅವರಿಗಿರುವಂತಹ ತಾಳ್ಮೆ, ಈ ಸ್ಪೀಕರ್ ಹುದ್ದೆಗೆ ಇರಬೇಕಾದ ಬಹಳ ದೊಡ್ಡ ಕ್ವಾಲಿಟಿ ಏನಂದ್ರೆ ತಾಳ್ಮೆ, ಮತ್ತು ಎಲ್ಲರನ್ನು ಸಮಾನವಾಗಿ ಕಂಡು ಪಕ್ಷಭೇದವಿಲ್ಲದೆ ಸ್ಪೀಕರ್ ಸ್ಥಾನದ ಕುರ್ಚಿಯಲ್ಲಿ ಒಮ್ಮೆ ಅವರು ಕುಳಿತ ನಂತರ ಅವರು ಮತ್ತೆ ಪಕ್ಷಭೇದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನ್ಯಾಯವನ್ನು ನ್ಯಾಯ ಇದ್ದ ಹಾಗೆ ಕೊಡಬೇಕಾಗುತ್ತದೆ। ಸೋ ಅಂತಹ ಎಲ್ಲ ಕ್ವಾಲಿಟಿ ಇರುವುದಾದರೆ ಅದು ಯುಟಿ ಕಾದರ್ ಅವರಿಗೆ ಮಾತ್ರ। ಅದು ಮಾತ್ರ ಅಲ್ಲ, ಅವರು ಒಬ್ಬ ಕಾನೂನು ಪದವೀಧರ ಸಹ ಆಗಿದ್ದಾರೆ, ಕಾನೂನಿನ ಜ್ಞಾನ ಬಹಳ ಅಗತ್ಯ ಇರುತ್ತದೆ, ಆ ಕಾನೂನಿನ ಜ್ಞಾನ ಅವರಿಗಿದೆ। ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ।